ಓಡಿ ಹೋಗಿ ಮದುವೆ ಆಗಿದ್ದಾರೆ ಅನ್ನೋದನ್ನ ನೀವು ಕೇಳಿದ್ರಿ, ಆದ್ರೆ ಓಡಿ ಹೋಗಿ ಮದುವೆ ಆಗೋ ದೃಶ್ಯವನ್ನ ಫಿಲ್ಮ್ ಅಲ್ಲಿ ಮಾತ್ರ ಕಂಡಿದ್ರಿ, ಆದ್ರೆ ನಿಜವಾದಂತಹ ಲೈಫ್ ಅಲ್ಲೂ ಕೂಡ ಅದೇ ರೀತಿ ಅಂತದಿದೆ. ಚಿತ್ರದುರ್ಗ ಜಿಲ್ಲೆಯ ಪ್ರೇಮಿಗಳಿಬ್ಬರು ಕೂಡ ಅಕ್ಷರಶಃ ರನ್ನಿಂಗ್ ಮ್ಯಾರೇಜ್ ಆಗಿದ್ದಾರೆ. ಪ್ರೀತಿ ಕುರುಡು ಅಂತಾರೆ, ಆದ್ರೆ ಪ್ರೀತಿಸಿದಂತ ಪ್ರೇಮಿಗಳಿಗೆ ಆ ಪ್ರೀತಿ ಸಿಕ್ಕಾಗ ಮಾತ್ರ ಅವ್ರಿಗೆ ನಿಜವಾದ್ರೂ ಕೂಡ ಕುರುಡಲ್ಲ, ನಮಗೆ ಕಣ್ಣು ಸಿಕ್ಕಷ್ಟೇ ಖುಷಿ ಈ ಪ್ರೀತಿ ಸಿಕ್ಕಾಗ ಆಗುತ್ತೆ ಅಂತಾರೆ. ಹಾಗೆ ಇಲ್ಲೊಬ್ಬ ಏನು 4 ವರ್ಷಗಳಿಂದ ಪ್ರೀತಿಸಿದಂತ ಪ್ರೇಮಿಗಳು ಈಗ ಒಂದಾಗಿದ್ದಾರೆ. ಅದರಲ್ಲೂ ಕೂಡ ಏನು ಕುರಿಗಾಹಿಯನ್ನ ಎಮ್ಮೆ ಓದುತ್ತಿದ್ದಂತ ಪದವೀಧರೆ ಕೈ ಹಿಡಿದು ಜೀವನ ಸಾಗಿಸುವಂತ ಛಲವನ್ನು ಹೊಂದಿದ್ದಾಳೆ. ಆಕೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಮೇಡಮ್, ಏನಂತಂದ್ರೆ ಇವಾಗ ಎಮ್ಮೆ ಓದ್ತಾ ಇದ್ದೀರಾ, ಈಗ ಕುರಿಗಾಹಿನ ಮದುವೆ ಆಗಿದ್ರೆ ಏನ್ ಅನಿಸ್ತಾ ಇದೆ? ತುಂಬ ಖುಷಿಯಾಗುತ್ತೆ. ಕುರಿಕಾಯಿ ಏನಂದರೆ ಆಗಿ ಇರಲ್ಲ, ಅವನಿಗೂ ಸ್ವಲ್ಪ ದುಡಿತಾನೆ ಚೆನ್ನಾಗಿ, ನಾನು ಚೆನ್ನಾಗಿ ನೋಡ್ಕೋಬೇಕನ್ನೋ ಶಕ್ತಿ ಕೂಡ ಇರುತ್ತೆ. ನಾನು ಮದುವೆ ಆದಮೇಲೆ ಹೀಗೆ ನೋಡ್ಕೋಬೇಕಂತ ಅವನಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ. ಯಾಕಂದರೆ ಇವಾಗ ವಿದ್ಯಾವಂತರು ಅಂದ ತಕ್ಷಣ ನಾನು ಡಾಕ್ಟರ್ನೇ ಮದುವೆ ಆಗಬೇಕು, ಇಂಜಿನಿಯರ್ನೇ ಮದುವೆ ಆಗಬೇಕು ಅಂತ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಆದರೆ ನೀವು ಯಾಕೆ ಇವ್ರನ್ನ ಒಪ್ಪಿದ್ರಿ? ನನಗೆ ಡಾಕ್ಟ್ರು ಇಂಜಿನಿಯರು ಮದುವೆ ಆಗಬೇಕಂತ ಆಸೆ ಏನಿಲ್ಲ, ಯಾರಾದರೂ ಸರಿ ಒಳ್ಳೆಯವನಾಗಿರಬೇಕು. ಇವಾಗ ಅರುಣ್ ಅವರೇ ಏನು ಅಮೃತ ಅವ್ರ ಮದುವೆ ಆಗಿದ್ದೀರಾ, ಏನು ಅನಿಸ್ತಾ ಇದೆ? 4 ವರ್ಷದ ಪ್ರೀತಿ ಫಲಿಸಿದೆ ಅನಿಸ್ತಾ ಇದೆಯಾ, ಏನು ಅನಿಸ್ತಾ ಇದೆ? ಹೌದು ಸರ್, ಫಲಿಸಿದೆ ಅನಿಸಿದೆ, ಖುಷಿ ಆಗ್ತಿದೆ. ಏನು ಯಾವುದೋ ವಿರೋಧ ಇರಲಿಲ್ವಾ? ಇತ್ತು ಸರ್, ಅವ್ರ ಮನೆ ಕಡೆಯಿಂದ ಭಾಳ ವಿರೋಧ ಇತ್ತು, ಅವರಿಗೆಲ್ಲ ಗೊತ್ತಿತ್ತು. ನಾನು ಕುರಿ ಕಾಯ್ತಿದ್ದೀನಿ, ನನ್ನ ಮಗಳು ಕೂಡ ಎಮ್ಮೆ ಓದ್ತಿದ್ದಾಳೆ, ನಾವು ಕೊಡಲ್ಲ, ಎಲ್ಲ ವಿರೋಧ ಮಾಡಿದ್ರು. ಮತ್ತೆ ಮೊನ್ನೆ ಕರ್ಕೊಂಡು ಹಬ್ಬ ಇತ್ತು, ಕರೆದು ಅವರೆಲ್ಲ ಹೊಡೆದು ನನ್ನ ಕರ್ಕೊಂಡೋಗಿ ಗಲಾಟೆ ಮಾಡೋ ಪ್ರಯತ್ನ ಮಾಡಿದರು, ಹೊಡೆಯೋ ಪ್ರಯತ್ನ ಮಾಡಿದರು. ಈ ಹುಡುಗಿ ಮತ್ತೆ ಬೇರೆ ಕಡೆ ಅವರು ಅತ್ತೆ ಮಗುಗೆ ಮದುವೆ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರು ಬೆಳಗ್ಗೆ ಕರ್ಕೊಂಡೋಗಿ. ಆದರೆ ನೈಟು ನನಗೆ ಫೋನ್ ಮಾಡ್ತು, ಹುಡುಗಿ ಹಿಂಗೆ ಹಿಂಗೆ ಮಾಡ್ಕೊಂಡಿದ್ದಾರೆ, ಬೇರೆ ಕಡೆ ಮದುವೆ ಮಾಡೋಕ್ಕೆ ಹೊರಟಿದ್ದಾರೆ, ನಾನು ನೀನು ಇಲ್ದಿರೆ ಸತ್ತು ಹೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಅಂದಾಗ. ಇವಾಗ ನಿಮ್ಮ ಪ್ರೀತಿ ಪಡ್ಕೊಂಡಿದ್ರೆ, 4 ವರ್ಷದ ಪ್ರೀತಿ ಫಲಿಸಿದೆ, ಈಗ ನಿಮ್ಮ ಇವ್ರನ್ನ ಪ್ರೀತಿಸಿದವ್ರನ್ನ ಮದುವೆ ಆಗಿದ್ರಾ, ಏನು ಅನಿಸ್ತಿದೆ? ಕೊನೆದಾಗ ಯಾವ ರೀತಿ ನೋಡ್ಕೊಂತೀರಿ? ಚೆನ್ನಾಗಿ ನೋಡ್ಕೊತೀವಿ ಸರ್, ನಾವು ನಮಗೆ ಎಷ್ಟೇ ಕಷ್ಟ ಬಂದರೂ ನಾವು ಚೆನ್ನಾಗಿ ನೋಡ್ಕೊತೀವಿ, ನಮಗೆ ಖುಷಿ ಆಗ್ತಿದೆ, ಒಂದಾಗಿದ್ದೀವಿ. ಕೊನೆವರೆಗೂ ನಾವು ಇರೋವರೆಗೂ ದುಡ್ದು ಕೆಲಸ ಕೂಲಿನಾದರೂ ಮಾಡಿ ನಾವು ಚೆನ್ನಾಗಿ ನೋಡ್ಕೊತೀವಿ. ನಿಮ್ಮ ಮನೆಯವರು ಯಾವ ರೀತಿ ಸಂದೇಶ ಕೊಡ್ತೀರ? ಅವರಿಗೆ ಯಾರೂ ಇಷ್ಟ ಇಲ್ಲ ನಾವಿಬ್ರು ಕೂಡ, ಹಂಗಾಗಿ ಅವರಿಗೆ ಸಾರಿ ಕೇಳ್ತೀನಿ. ಮುಂದೆ ಚೆನ್ನಾಗಿ ಬದುಕ್ತೀವಿ, ಏನೇ ಕಷ್ಟ ಡಾಕ್ಟ್ರು ಇಂಜಿನಿಯರ್ಗಿನ್ನೂ ಚೆನ್ನಾಗಿ ಬದುಕಿ ರಿಚ್ ಆಗಿ ಬದುಕ್ತೀವಿ ಸರ್, ಹಾಗೆ ಬದುಕಿ ತೋರಿಸ್ತೀವಿ ಅನ್ನೋ ನಂಬಿಕೆ ನನ್ನಲ್ಲಿದೆ. ಒಟ್ಟಾರೆ ಏನಂತಂದ್ರೆ, ಏನು ಇಂಜಿನಿಯರ್ ಮತ್ತು ಡಾಕ್ಟರ್ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಗಿಂತ ಕುರಿಗಾಯಿಯ ಪ್ರೀತಿ ದೊಡ್ಡದು, ಈ ಪ್ರೀತಿಯಿಂದ ನಾನು ಸಾಧಿಸಿ ಎಲ್ಲರಂತೆ ಛಲದಿಂದ ಬದುಕಿ ಒಂದು ಕೋಟ್ಯಾಧೀಶ್ವರಾಗಿ ಬದುಕ್ತೀನಿ ನಾನು, ನಮ್ಮ ಪ್ರೀತಿ ಕೂಡ ಎಲ್ಲ ಶ್ರೀಮಂತರಿಗಿಂತ ದೊಡ್ಡದು ಶಕ್ತಿ ಇದೆ ಅಂತ ಎಂಬಂಥ ಮಾತನ್ನು ಅಮೃತ ಮತ್ತು ಅರುಣ್ ಅವರು ತಿಳಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಬಸವರಾಜ್ ಕೋಟಿ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.